ಬೆಂಗಳೂರಿನ ಜನ ಹನಿ ಹನಿ ನೀರಿಗೂ ಪರದಾಡುತ್ತಿದ್ದಾರೆ. ಸದ್ದಿಲ್ಲದೇನೆ ಕಾವೇರಿ ನೀರನ್ನ ತಮಿಳುನಾಡಿಗೆ ಅರಿಸುತ್ತಿದೆ ನಾಡದ್ರೋಹಿ ಈ ಕಾಂಗ್ರೆಸ್ ಸರ್ಕಾರ. ಬೆಂಗಳೂರಿನಲ್ಲಿ ನೀರಿನ ಅಭಾವ ಇದ್ದರೆ ಟ್ಯಾಂಕರ್ ಮಾಫಿಯಾ ಮೂಲಕ ಇನ್ನಷ್ಟು ಲೂಟಿ ಹೊಡೆಯಬಹುದು ಎನ್ನುವ ಉನ್ನಾರವೇನಾದರೂ ನಡೆದಿದ್ಯಾ ಸಿಎಂ ಸಿದ್ದರಾಮಯ್ಯನವರೇ, ಅಥವಾ ತಮಿಳುನಾಡಿನ ಐಎನ್ಡಿಐ ಮಿತ್ರ ಪಕ್ಷ ಡಿಎಂಕೆ ಜೊತೆ ಸೀಟು ಹಂಚಿಕೆ ಕುದುರಿಸಲು ಕಾವೇರಿ ನೀರು ಹಂಚಿಕೆಯ ಡೀಲ್ ನಡೆದಿದೆಯಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ? ಇದ್ಯಾವುದು ನಮ್ಮ ಮಾತುಗಳಲ್ಲ, ಪ್ರತಿಪಕ್ಷ ಬಿಜೆಪಿ ನಾಯಕರಾದ ಆರ್ ಅಶೋಕ್ರವರ ಮಾತುಗಳು. ಬೇಸಿಗೆ ಬಂತು, ನೀರಿಲ್ಲ ಅಂತ ಜನ ಒದ್ದಾಡ್ತಿರೋ ಬೆನ್ನಲ್ಲೇ ಆರ್ ಅಶೋಕ್ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಕಾವೇರಿ ನೀರು ಅರಿಯುವ ಒಂದೆರಡು ತುಣುಕನ್ನು ಅರಿಬಿಟ್ಟು ಆಡಳಿತ ಪಕ್ಷ ಕಾಂಗ್ರೆಸ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆರ್ ಅಶೋಕ್ರವರ ಈ ಹೇಳಿಕೆಗಳು ರಾಜಕೀಯ ಪ್ರೇರಿತನ, ವೈಯಕ್ತಿಕ ಹೇಳಿಕೆನ, ಅಥವಾ ಇದೇ ಸತ್ಯಾನ? ಎಲ್ಲದಕ್ಕೂ ಆಡಳಿತ ಪಕ್ಷ ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಉತ್ತರ ನೀಡಬೇಕಿದೆ. ವರದಿಗಾರರು ಟಿವಿ 11 ಕನ್ನಡ, ಬೆಂಗಳೂರು.